ಲೋಕಸಭಾ ಚುನಾವಣೆಯ ಕಾವು ಏರುತ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ವಿರುದ್ಧ ಮತ್ತೊಂದು ಚುನಾವಣಾ ಸಮೀಕ್ಷೆಯಲ್ಲಿ ದಿಗ್ವಿಜಯವನ್ನ ಸಾಧಿಸಿದ್ದಾರೆ. ಸಿ ವೋಟರ್ ಸಂಸ್ಥೆಯೊಂದಿಗೆ ರಿಪಬ್ಲಿಕ್ ನಡೆಸಿದ ಜಂಟಿ ಚುನಾವಣಾ ಸಮೀಕ್ಷೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಡುವೆ ಯಾರು ಅತ್ಯಂತ ಜನಪ್ರಿಯತೆ ಗಳಿಸಿದ್ದಾರೆ ಎಂಬುದರತ್ತ ಬೆಳಕನ್ನ ಚೆಲ್ಲಿದೆ. 2019 ಫೆಬ್ರವರಿ 1 ಮಾರ್ಚ್ 7 ಒಳಗೆ ಬಾಲ್ಕೋಟ್ ದಾಳಿಯ ನಂತರ ನಡೆಸಿದ ಸಮೀಕ್ಷೆ ಇಬ್ಬರು ಉನ್ನತ ನಾಯಕರ ಜನಪ್ರಿಯತೆಯಲ್ಲಿ ಯಾವ ರೀತಿಯ ಬದಲಾವಣೆಯಾಗಿದೆ ಎಂಬುದರ ಬಗ್ಗೆ ಅಚ್ಚರಿಯ ಅಂಕಿ ಸಂಖ್ಯೆಗಳನ್ನ ಹೊರಹಾಕಿದೆ. ಬಾಲ್ಕೋಟ್ನಲ್ಲಿ ಉಗ್ರರ ನೆಲೆಗಳ ಮೇಲೆ ಭಾರತೀಯ ವಾಯುಸೇನೆ ನಡೆಸಿದ ನಂತರ ನರೇಂದ್ರ ಮೋದಿಯವರ ಜನಪ್ರಿಯತೆಯ ಸೂಚ್ಯಂಕ ಮೇಲೇರಿದೆ. ಆದರೆ ಅದೇ ಸಮಯದಲ್ಲಿ ನರೇಂದ್ರ ಮೋದಿ ಮೇಲೆ ವಾಗ್ದಾಳಿ ನಡೆಸುತ್ತಿರುವ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯ ಸೂಚ್ಯಂಕ ಜರ್ರನೆ ಇಳಿದಿದೆ. ಮಾರ್ಚ್ 7 ಹೊತ್ತಿಗೆ 5079 ಜನರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದ್ದು 64.3% ಜನರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಲೇಬೇಕು ಅಂತ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆದರೆ 26.6% ಜನರು ಮಾತ್ರ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಬಹುದು ಎಂದಿದ್ದಾರೆ. 9.1% ಜನರು ಮಾತ್ರ ಬೇರೆ ಯಾರಾದರೂ ಪ್ರಧಾನಿಯಾಗಲಿ ಎಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಥವಾ ಯಾವುದೇ ಅಭಿಪ್ರಾಯ ಹೇಳಿಲ್ಲ. ಬಾಲ್ಕೋಟ್ ಏರ್ ಸ್ಟ್ರೈಕ್ ನಡೆದಿದ್ದು ಫೆಬ್ರವರಿ 26. ಇದಕ್ಕೂ ಮೊದಲು ಅಂದರೆ ಬಾಲ್ಕೋಟ್ ಏರ್ ಸ್ಟ್ರೈಕ್ ದಾಳಿಗೂ ಮುಂಚೆ ನಡೆಸಿದ್ದ ಸಮೀಕ್ಷೆಯಲ್ಲಿ ಸಂಗ್ರಹಿಸಲಾಗಿದ್ದ 4506 ಜನರ ಅಭಿಪ್ರಾಯಗಳಲ್ಲಿ 53% ಜನರು ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿ ಎಂದಿದ್ದರು. ಅವರ ಹಿಂದಿರುವ ರಾಹುಲ್ ಗಾಂಧಿಯವರು ಪ್ರಧಾನಿಯಾಗಲಿ ಎಂದು ಆಗ 36.2% ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇವರಿಬ್ಬರೂ ಆಗೋದು ಬೇಡ ಅಂತ ಹೇಳಿದವರು 4.2% ಜನ ಮಾತ್ರ. ಹಳೆ ಸಮೀಕ್ಷೆಗೂ ನಂತರ ನಡೆಸಿದ ಸಮೀಕ್ಷೆಗೂ ಭಾರಿ ವ್ಯತ್ಯಾಸ ಕಂಡುಬಂದಿದೆ. ಮಧ್ಯಂತರ ಬಜೆಟ್ ಮಂಡಿಸಿದ ಸಮಯದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಜನಪ್ರಿಯತೆಯ ಸೂಚ್ಯಂಕದ ವ್ಯತ್ಯಾಸ 16.8% ಮಾತ್ರವಿತ್ತು. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಸಿದ ಭರ್ಜರಿ ಏರ್ ಸ್ಟ್ರೈಕ್ ನಂತರ ಮೋದಿ ಅವರ ಜನಪ್ರಿಯತೆಯ ಸೂಚ್ಯಂಕ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಗಿಂತ 37.7% ಹೆಚ್ಚಾಗಿದೆ. ಚುನಾವಣೆಯ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಚುನಾವಣೆಯ ಕಾವು ಏರ್ತಾ ಇದೆ. ಇಬ್ಬರು ನಾಯಕರು 272 ಸಂಖ್ಯೆಯ ಬೆನ್ನತ್ತಿದ್ದಾರೆ. ಯಾವ ಪಕ್ಷಕ್ಕೆ ಈ ಸಂಖ್ಯೆ ಒಲಿಯಲಿದೆ ಎಂಬುದು 7 ಚುನಾವಣೆಯ ನಂತರ ಮೇ 23 ತಿಳಿದು ಬರಲಿದೆ. ಆದರೆ ಈಗ ಹೊರಬಂದಿರುವ ಚುನಾವಣಾ ಸಮೀಕ್ಷೆ ಕಾಂಗ್ರೆಸ್ಗೆ ತುಸು ಗಲಿಬಿಲಿ ತಂದಿದ್ದರೂ ಅಚ್ಚರಿ ಇಲ್ಲ.